ಬಸವರಾಜ್ ಬೊಮ್ಮಾಯವರು ಈಗೇನು ಈಗೇನ್ ಸಭೆ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ರೀತಿ ಅಸಮಾಧಾನ ಇಲ್ಲ ಶಾಸಕರುಗಳ ನಡುವೆ ಮತ್ತು ಟಿಕೆಟ್ ಯಾರಿಗೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಅಸಮಾಧಾನ ಇಲ್ಲ ಸುಸೂತ್ರವಾಗಿ ನಡೀತಾ ಇದೆ ಸಭೆ ಅಂತ ಹೇಳೋದ್ರ ಮುಖಾಂತರ ಹಲವು ಕ್ಷೇತ್ರಗಳಲ್ಲಿ ಹತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಅದು ನಮ್ಮ ಪಕ್ಷ ಗೆಲ್ಲ ತೋರಿಸುತ್ತೆ ಏಪ್ರಿಲ್ ಎಂಟಕ್ಕೆ ಸಂಸದೀಯ ಮಂಡಳಿ ಸಭೆ ಬಳಿಕ ನಾವು ಪಟ್ಟಿಯನ್ನ ರಿಲೀಸ್ ಮಾಡ್ತೀವಿ ಅಂತ ಬೊಮ್ಮಾಯಿ ಅವರು ಸುಳಿವು ಕೊಟ್ಟಿದ್ದಾರೆ ಸೊ ಇವರ ಪಟ್ಟಿ ಏಪ್ರಿಲ್ ಎಂಟರ ನಂತರ ಹತ್ತರಿಂದ ನಾಮಪತ್ರವನ್ನ ಸಲ್ಲಿಕೆ ಮಾಡೋದೆಲ್ಲ ಆರಂಭ ಆಗುತ್ತೆ ಸೊ ಹತ್ತಿರ ಮಾಡ್ತಾರೆ ನಾವು ಸರ್ಕಾರ ಆಜ್ಞೆನೆ ಮಾಡಿದೆ ಸ್ಪಷ್ಟವಾಗಿದೆ ಅದರಲ್ಲಿ ಗೊಂದಲ ಇಲ್ಲ ಮೊದಲೇ ಅಂತ ಕ್ಷೇತ್ರದಲ್ಲಿ ಎಲ್ಲರ ಅಭಿಪ್ರಾಯವನ್ನ ಕೇಳಿ ಅದನ್ನೆಲ್ಲ ಪಡ್ಕೊಂಡಿದ್ದೇವೆ ನಿನ್ನೆ ಮೊನ್ನೆ ಜಿಲ್ಲಾ ಕೋರ್ ಕಮಿಟಿಯ ಅಭಿಪ್ರಾಯಗಳನ್ನೆಲ್ಲವನ್ನು ಕೂಡ ಕೇಳಿದ್ದೇವೆ ನಾಳೆ ನಾಡಿದ್ದು ರಾಜ್ಯ ಮಟ್ಟದ ಕೋರ್ ಕಮಿಟಿಯಲ್ಲಿ ಈಗ ಬಂದಿರುವಂತಹ ಹೆಸರುಗಳನ್ನೆಲ್ಲ ಚರ್ಚೆ ಮಾಡಿ ನಾವು ಪಾರ್ಲಿಮೆಂಟರಿ ಬೋರ್ಡ್ ಬಹುತೇಕವಾಗಿ ಎಂಟನೇ ತಾರೀಕು ಕರೀತಾರೆ ಅವತ್ತು ಎಲ್ಲ ವಿಚಾರಗಳು ಚರ್ಚೆ ಆಗಿ ಬನ್ನಿಲ್ಲ ಯಾರ ಬಗ್ಗೆನು ಅಸಮಾಧಾನ ಇಲ್ಲ ಎಲ್ಲ ಸರ್ವೆ ರಿಪೋರ್ಟ್ ನಮ್ಮ ಕಡೆ ಇದೆ ಹೀಗಾಗಿ ಅಂಕಿ ಅಂಶಗಳ ಸಮೇತ ಸಂಪೂರ್ಣ ಮಾಹಿತಿ ಇದೆ ಯಾರ ಬಗ್ಗೆ ಅಸಮಾಧಾನ ಇಲ್ಲ ಈಗ ಸರ್ ಈಗ ಸಭೆ ಮಾಡ್ತಾ ಇದ್ರಲ್ಲ ಟಿಕೆಟ್ ಇಶ್ಯೂ ವಿಚಾರದಲ್ಲಿ ಏನಾದರೂ ಅಸಮಾಧಾನ ಇದೆಯಾ ಅಂದ್ರೆ ಇಲ್ಲ ಯಾವ ಶಾಸಕರ ಬಗ್ಗೆಯೂ ಕೂಡ ಅಸಮಾಧಾನ ಇಲ್ಲ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ ಅದು ನಮ್ಮ ಪಕ್ಷ ಎಷ್ಟು ಬಲವರ್ಧನೆ ಆಗಿದೆ ಮತ್ತೆ ನಮ್ಮ ಪಕ್ಷ ಗೆಲ್ಲುತ್ತೆ ಅನ್ನೋದಕ್ಕೆ ಮುನ್ಸೂಚನೆ ಅಷ್ಟೇ ಅನ್ನೋ ಮಾತನ್ನ ಬೊಮ್ಮ ಹೇಳಿದ್ದಾರೆ ಬಿಜೆಪಿಯಲ್ಲಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಕ್ಕೂ ಮುನ್ನ ಟಿಕೆಟ್ ಫೈಟ್ ಜೋರಾಗಿದೆ ಹಾಲಿಗಳ ವಿರುದ್ಧವೇ ಕಾರ್ಯಕರ್ತರು ಕೆಲವೊಂದು ಕಡೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ತಲೆನೋವು ಹೈಕಮಾಂಡ್ಗೆ ಹಲವು ಕ್ಷೇತ್ರಗಳಲ್ಲಿ ಸ್ವಪಕ್ಷೀಯರಿಂದಲೇ ಹಾಲಿಗಳ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ಅಂದ್ರೆ ಯಾಕೆ ಅಂದ್ರೆ ಅವ್ರಿಗೆ ಟಿಕೆಟ್ ಕೊಡೋದು ಬೇಡ ಬೇರೆ ಯಾವ್ದಾದ್ರು ಹೊಸ ಮುಖಗಳಿಗೆ ಕೊಡಿ ಅವ್ರ ಅಭಿವೃದ್ಧಿ ಮಾಡಿರೋದು ಅಷ್ಟೇ ಲ್ಲೇ ಇದೆ ನಮ್ಗಳನ್ನ ಚೆನ್ನಾಗಿ ನೋಡ್ಕೊಂಡು ಅಷ್ಟ್ರಲ್ಲೇ ಇದೆ ಕಾರ್ಯಕರ್ತರಿಗೆ ಕೊಟ್ಟಿರುವ ಗೌರವ ಅಷ್ಟ್ರಲ್ಲೇ ಇದೆ ಅವ್ರನ್ನ ಬಿಟ್ಟು ಬೇರೆ ಯಾರಿಗಾದ್ರು ಟಿಕೆಟ್ ಕೊಡಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ವಪಕ್ಷೀಯರ ಬಂಡಾಯವನ್ನು ನಿಭಾಯಿಸೋಕಾಗದೆ ಹೈಕಮಾಂಡ್ ಒಂದ್ ರೀತಿ ಮದ್ಯಕ್ಕೆ ಸಿಗಾಕೋಬಿಟ್ಟಿದೆ ಬಿಟ್ಟಿದೆ ಅಡಕತ್ತರಿಯಲ್ಲಿ ಯಾಕಂದ್ರೆ ಕಾರ್ಯಕರ್ತರೇ ನೀವು ಅವ್ರಿಗೆ ಟಿಕೆಟ್ ಕೊಡ್ಬೇಡಿ ಬೇರೆಯವ್ರಿಗೆ ಕೊಡಿ ನಾವು ಗೆಲ್ಲಿಸ್ತೀವಿ ಅಂದಾಗ ಏನ್ ಮಾಡಕ್ಕಾಗುತ್ತೆ ಹೈಕಮಾಂಡ್ ಗೊತ್ತಿಲ್ಲ ಓಕೆ ಬಿಜೆಪಿಗೆ ಎಲ್ಲೆಲ್ಲಿ ಕೆಲವೊಂದು ಕ್ಷೇತ್ರಗಳು ತಲೆನೋವಾಗಿದೆ ಅದನ್ನು ನೋಡ್ತಾ ಹೋಗೋಣ ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವುದು ಅನ್ನೋದು ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದು ಒಂದ್ ಕಡೆ ಆದ್ರೆ ಕೆಲವೊಂದು ಕಡೆ ಆಯಾ ಜಿಲ್ಲಾ ಜಿಲ್ಲಾ ಕಾರ್ಯಕರ್ತರೇನ್ ಮಾಡ್ತಾ ಇದ್ದಾರೆ ಸಿಟ್ಟಿಂಗ್ ಎಮ್ ಎಲ್ ಎಗಳಿಗೆ ಗಳಿಗೆ ಟಿಕೆಟ್ ಕೊಡೋದೇ ಬೇಡ ಇವರು ಅಭಿವೃದ್ಧಿ ಮಾಡಿರೋದಷ್ಟಲ್ಲೇ ಇದೆ ಕಾರ್ಯಕರ್ತರನ್ನ ಸರಿಯಾಗಿ ನೋಡ್ಕೊಂಡಿರೋದ್ ಅಷ್ಟಲ್ಲೇ ಇದೆ ಹಾಗಾಗಿ ಇವ್ರನ್ನ ಬಿಟ್ಟು ಬೇರೆ ಏನ್ ಯಾರಿಗಾದ್ರು ಟಿಕೆಟ್ ಕೊಡಿ ನಾವು ಸಪೋರ್ಟ್ ಮಾಡ್ತೀವಿ ನಿಂತ್ಕೊಂಡು ಗೆಲ್ಲಿಸ್ತೀವಿ ಅನ್ನೋ ಮಾತನ್ನ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಓಕೆ ಪ್ರತಿಭಟನೆಯ ಬಿಸಿಯನ್ನ ಬಿಜೆಪಿ ಎಲ್ಲೆಲ್ಲಿ ಅನುಭವಿಸ್ತಾ ಇದೆ ಮೂಡಿಗೆರೆ ಚಿಕ್ಕಮಗಳೂರಿನ ಮೂಡಿಗೆರೆ ಸೇರಿದಂತೆ ಕಲಬುರಗಿಯಲ್ಲಿ ಕಲಬುರಗಿ ಗ್ರಾಮಾಂತರ ಕಲಬುರಗಿ ಜಿಲ್ಲೆ ಹಾಗೆ ರಾಣಿಬೆನ್ನೂರು ಶಿವಮೊಗ್ಗ ಶಿವಮೊಗ್ಗದ ಸೊರಬ ಸಾಗರ ಹಾಗೆ ಮೂಡಿಗೆರೆ ಬ್ಯಾಡಗಿ ರಾಯಚೂರು ನಗರ ಇಂತಹ ಕಡೆಗಳಲ್ಲಿ ಸಿಟ್ಟಿಂಗ್ ಎಂ ಎಲ್ ಎಗಳಿಗೆ ಟಿಕೆಟ್ ಕೊಡೋಕೆ ಹೋಗ್ಬೇಡಿ ನೀವು ಬೇರೆ ಯಾರಿಗಾದರೂ ಟಿಕೆಟ್ ಕೊಡಿ ಅಂತ ಇದೀಗ ಪ್ರತಿಭಟನೆಯ ಬಿಸಿಯನ್ನ ಬಿಜೆಪಿ ಎದುರಿಸ್ತಾ ಇದೆ ಇದು ಹೈಕಮಾಂಡ್ ಗಮನಕ್ಕೆ ಹೋಗುತ್ತಾ ಹೋದ್ರೆ ಯಾವ ರೀತಿಯ ಅಹ್ ಉತ್ತರ ಕಡೆಯಿಂದ ಸಿಗುತ್ತೆ ಹಾಗಾದ್ರೆ ಹಾಲಿ ಎಂ ಎಲ್ ಎಗಳಿಗೆ ಗಳಿಗೆ ಈ ಪ್ರತಿಭಟನೆಯ ಪ್ರಕಾರವೇ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೋಗೋದಾದ್ರೆ ಎಷ್ಟೋ ಜನ ಸಿಟ್ಟಿಂಗ್ ಎಂ ಎಲ್ ಎ ಬಿಜೆಪಿ ಟಿಕೆಟ್ ಸಿಗಲ್ಲ ಹಾಗಾದ್ರೆ ಗುಜರಾತ್ ಅಲ್ಲಿ ನೋಡಿದ್ವಲ್ಲ ಉತ್ತರ ಪ್ರದೇಶದಲ್ಲಿ ನೋಡಿದ್ವಲ್ಲ ಆ ರೀತಿಯ ಮಾಡೆಲ್ ಇಲ್ಲಿ ಅಪ್ಲೈ ಆಗ್ಬೋದು